ಕಬ್ಬನವರ ಮಂಕುತಿಮ್ಮನ ಕಗ್ಗ ಪಾಳಿಗೊಂದು ನಂಬಿಕೆ ಅಂತ ಅವರೇ ಬರೆದಿದ್ದಾರೆ. ಡಿವಿಜಿಯವರು ಡಿವಿಜಿಯವರಂತಹ ಶ್ರೇಷ್ಠ ಸಾಹಿತಿಗಳು, ಜಿಜ್ಞಾಸುಗಳು, ಮತ್ತೆ ಅನ್ಸಿದ್ದನ್ನ ಸ್ಪಷ್ಟವಾಗಿ ಹೇಳುವಂತಹ ಸರ್ವಜ್ಞನ ರೀತಿಯ ವಚನಕಾರರವರು. ಮಂಕುತಿಮ್ಮನ ಕಗ್ಗ ಸೊಗಸಾದ ಭಾವಗೀತೆಗಳ ಒಂದು ಕೋಶ ಅದು. ಮಂಕುತಿಮ್ಮ ನಾಮಾಂಕಿತದಿಂದ ವಿಸಂಗತಿ ಇರದ ಪಾರಲೌಕಿಕ ಉದ್ಬೋಧೆಯು ಚಿತ್ತ ಭಾವ ದೃಷ್ಟಿ ಸಮತೆಯ ದ್ಯೋತಕವೆಂಬುದು ಕಗ್ಗದ ತಲಸ್ಪರ್ಶಿಸಿದವರ ಸ್ಪಷ್ಟೋಕ್ತಿ. ಗುಂಡಪ್ಪನವರ ಕಗ್ಗ ಸಗ್ಗವೆಂದೆಣಿಪ ಸಜ್ಜನ ವಿಧೇಯರೊಡನಿನ ಜತೆಗೂಡಿದ ದನಿಯು ಆಯ್ದ ಪಂಚವಿಂಶತಿ ಕಗ್ಗಗಳ ಗಾಯನ ರೇಖಾಚಿತ್ರದರ್ಶನ ಮರುವ್ಯಾಖ್ಯಾನದ ಮುಖೇನ ಆಸಕ್ತ ರಸಿಕ ಬಾಂಧವರಿಗೆ ಸಾದರ ಅರ್ಪಿತ. ಅದ್ಭುತ ಸಾಮರ್ಥ್ಯವ ಮನಗಾಣಿಸಲು ಮಣಿಮಂತ್ರ ತಂತ್ರಸಿದ್ಧಿಗಳ ಪ್ರಮಾಣ ಸಾಕ್ಷ್ಯಗಳ ಅನಗತ್ಯ. ಯಥಾರ್ಥದ ಮನುಜರೊಳಗೆ ಕಾಣಿಸುವ ಮಹನೀಯ ಗುಣವದು. ಅದ್ಭುತವ ಕಾಣಿಸುವ ಪವಾಡವಾಗಿರದೆ ಮಹೋದ್ದೇಶದ ಮೂರ್ತ ಸ್ವರೂಪವಾಗಿರುವುದು ಕೀರ್ತಿ ಲಾಭ ಯಶಸ್ಸಿನ ಬೆನ್ನೇರದ ಸಹಜ ಸ್ವಭಾವದ ಹಿರಿಮೆಯನುಸರಣೆಯಿಂದ ಮನುಷ್ಯ ಜನ್ಮ ಸಾರ್ಥಕತೆಯ ಪಡೆದೀತೆಂದು ಸಾರುವ ಮುಕ್ತಕವು ಸದ್ಯದ ಮನುಷ್ಯಗುಣಕ್ಕೆ ಹಿಡಿದ ಕೈಗನ್ನಡಿ. ಗುಂಡಪ್ಪನವರು ತಮ್ಮ ಪ್ರಖರ ಅಧ್ಯಯನ, ನಿಖರ ಅನುಭವ, ಸಾಮಾನ್ಯ ಅಸಾಮಾನ್ಯ ಮಹಾನುಭಾವರುಗಳ ಸಂಸರ್ಗದಿಂದ ದಕ್ಕಿದ ತತ್ವ ಸಿದ್ಧಾಂತಗಳೆಲ್ಲವನ್ನ ಯಥಾರ್ಥ ತತ್ವದರ್ಶನಾಪೇಕ್ಷಿಗಳು ಅಹಮಿಕೆಯನ್ನು ತೊಡೆಯಲೆಂಬ ಸದಾಶಯ ಸಂವಹನಕ್ಕಾಗಿ ವನಸುಮದ ಆದರ್ಶ ಪಾಲನೆಯ ದ್ಯೋತಕವಾಗಿ ರಚಿಸಿದ ಮೇರು ಕೃತಿಯೇ ಮಂಕುತಿಮ್ಮನ ಕಗ್ಗ ಎಂಬುದು ನಿಸ್ಸಂಶಯ. ಅರ್ಪಣಾ ಸೇವಾ ಸಂಸ್ಥೆಯ ಎಲ್ಲ ಸದಸ್ಯರು ಕೂಡ ಇದರಲ್ಲಿ ಪರಮಾಸಕ್ತಿಯನ್ನ ಹೊಂದಿದವರಾಗಿದ್ದಾರೆ. ಉದ್ದೇಶ ಅದ್ಭುತವಾದದ್ದು. ಹಾಡಿದವರು ಲೋಕ ಪ್ರಸಿದ್ಧರಾದಂತಹ ಕಂಠ ಉಳ್ಳಂತಹ ಪ್ರತಿಭಾನ್ವಿತರು. ಎಲ್ಲರ ಮನೋಧರ್ಮವನ್ನ ಚೆನ್ನಾಗಿ ಬಿಂಬಿಸುವ ಮಂಕುತಿಮ್ಮನ ಕಗ್ಗ ಎಂಬ ಕಾವ್ಯದ ಆಲೋಚನೆಯ ಸಹಾಯದಿಂದ ಲಹರಿ ಸಂಸ್ಥೆ ಅದನ್ನು ತಂದಿದೆ. ಅದನ್ನ ಪ್ರಕಟಿಸಿರೋರು, ಅದನ್ನ ಹೊರಗೆ ತಂದಿರೋರು, ಹೊರಗೆ ಸಂಕಲ್ಪ ಮಾಡುವವರು, ಹಿನ್ನೆಲೆಯಲ್ಲಿ ಗಾನವನ್ನ ವೇದಿಕೆಯನ್ನ ಒದಗಿಸಿರೋರು, ವ್ಯಾಖ್ಯಾನವನ್ನು ಒದಗಿಸಿರೋರು, ಎಲ್ಲರೂ ಸೇರಿ ಇಂತಹ ಒಂದು ಮಹತ್ ಕೃತಿ ಮಹತ್ ಕಾರ್ಯ ಜರುಗಿದೆ.